ಕಥಾಲೋಕ ಮಾಲಿಕೆಯಲ್ಲಿ ನೀತಿ ಕಥೆಗಳನ್ನು ಆಲೈಸೋಣ. ಹುಲಿ ಮತ್ತು ರೈತ ಎಂಬ ಕಥೆಯನ್ನು ಈಗ ನಾವು ಕೇಳೋಣ. ಒಂದು ಪಟ್ಟಣದ ಸಮೀಪದಲ್ಲಿ ಒಂದು ದಟ್ಟವಾದಂತಹ ಅರಣ್ಯ ಇತ್ತು. ಆ ಅರಣ್ಯದಲ್ಲಿ ಒಂದು ಹುಲಿ ವಾಸವಾಗಿತ್ತು. ಆ ಹುಲಿ ಜನರಿಗೆ ಬಹಳ ಕಷ್ಟ ಕೊಡ್ತಿತ್ತು. ಊರೊಳಗೆ ಬರೋದು, ನಾಯಿಗಳನ್ನು ಕುರಿಗಳನ್ನು ತಿನ್ನೋದು, ನಾಯಿಗಳನ್ನು ತಿನ್ನೋದು, ಕೋಳಿಗಳನ್ನು ತಿನ್ನೋದು, ಈ ರೀತಿ ಬಹಳ ಒಂದಲ್ಲ ಒಂದು ವಿಧದಲ್ಲಿ ಊರಿನ ಜನರಿಗೆ ತುಂಬ ಇದು ಕಷ್ಟ ಕೊಡ್ತಾ ಇತ್ತು. ಏನಾದರೂ ಮಾಡಿ ಅದಕ್ಕೆ ಯಾವಾಗಲೂ ಈ ಕುರಿಯನ್ನು ಕದ್ದುಕೊಂಡು ಹೋಗತಕ್ಕಂಥದ್ದು, ಅದಲ್ಲದೆ ಈ ಹಸುವಿಂದು ಸಣ್ಣ ಕೊರುಗಳು ಇರುತ್ತಲ್ಲ, ಅವುಗಳನ್ನು ಒಂದೊಂದು ಸಲ ಊರೊಳಗೆ ಬಂದರೆ ಕುರಿನ ಮಾತ್ರ ತಿನ್ಕೊಂಡು ಹೋಗ್ತಿತ್ತು, ಮತ್ತೊಂದು ಸಲ ಊರಿಗೆ ಬಂದರೆ ಈ ಕೊರುಗಳನ್ನು, ಒಂದೊಂದು ಸಲ ಹಸುಗಳ ಮೇಲೆ ಕೂಡ ಆಕ್ರಮಣ ಮಾಡಿಬಿಡ್ತಾ ಇತ್ತು. ಹೀಗಾಗಿ ಈ ಕಾರಣದಿಂದಾಗಿ ಆ ಗ್ರಾಮದ ಜನರು ಎಲ್ಲರೂ ಕೂಡ ತುಂಬ ಅಸಹಾಯಕರಾಗಿ ಒಂದು ರೀತಿ ದಿನಾ ನಿದ್ದೆ ಕೆಡೋದು, ಅದನ್ನು ಕಾಯೋದು ಹೀಗೆ ಮಾಡ್ತಾ ಇದ್ರು. ಅದು ಕಾದ ದಿವಸ ಬರ್ತಾನೆ ಇರಲಿಲ್ಲ, ಕಾಯ್ದೆ ದಿವಸ ಬಂದು ಯಾವುದನ್ನಾದ್ರೂ ಆಕ್ರಮಣ ಮಾಡಿ ತಿನ್ಕೊಂಡು ಹೊರಟೋಗಿರೋದು. ಕೊನೆಗೆ ಆ ಪಟ್ಟಣದ ಜನ ಎಲ್ಲ ಬಹಳ ಯೋಚನೆ ಮಾಡಿ ಅದರಲ್ಲಿ ಸ್ವಲ್ಪ ಧೈರ್ಯವಂತ ಜನರೆಲ್ಲ ಸೇರಿ ಬಹಳ ಪ್ರಯತ್ನ ಮಾಡಿ ಈ ಒಂದು ನಾವು ಬೋನ್ ಇಟ್ಬಿಡೋಣ, ಆ ಬೋನ್ನಲ್ಲಿ ಏನಾದರೂ ನಾವು ಒಳಗಡೆಗೆ ಅದಕ್ಕೆ ಇಷ್ಟ ಆಗುವಂಥ ಒಂದು ಸಣ್ಣ ಎಮ್ಮೆ ಕರು ತಗೊಂಡೋಗಿ ಇಟ್ಬಿಡೋಣ, ಅದನ್ನು ತಿನ್ನಕ್ಕೆ ಅಂತ ಅದು ಹೋಗುತ್ತೆ, ಆವಾಗ ನಾವು ಆ ಇದನ್ನು ಮೇಲ್ಗಡೆ ಮರದ ಮೇಲೆ ಕೂತ್ಕೊಂಡು ಆ ಬೋನನ್ನು ಮುಚ್ಚಿಬಿಡೋಣ ಅಂತ, ಹಿಡಿದು ಬಿಡೋಣ ಏನಾದರೂ ಮಾಡಿ ಅಂತ ಒಂದು ಪ್ಲ್ಯಾನ್ ಮಾಡಿದ್ರು. ಅವರೆಲ್ಲ ಪ್ರಯತ್ನ ಮಾಡಿ ಆ ಒಂದು ಅದನ್ನು ಹಿಡಿಯತಕ್ಕಂತಹ ಬೋನನ್ನು ತಗೊಂಡು ಬಂದು ಇಟ್ಟರು. ಜನ ಆ ಬಹಳ ಪ್ರಯತ್ನ ಪಟ್ಟು ಇಟ್ಟರು, ಹಾಗೆ ಕಾವಲು ಕಾದು ಅದನ್ನು ಹಿಡಿದು ಬಿಟ್ಟರು. ತಾವು ಹಿಡಿದಂತಹ ಹುಲಿನ ಆ ಊರಿನ ಜನರಿಗೆಲ್ಲಾನು ತೋರಿಸೋಣ, ನೋಡಿದ್ರ ನಾವು ಎಷ್ಟು ಕಷ್ಟಪಟ್ವಿ, ಎಷ್ಟು ಸುಲಭವಾಗಿ ಹೆಂಗೆ ಹಿಡಿದು ಬಿಟ್ವಿ ಈ ಹುಲಿನ, ಊರಿಗೆ ಆಗ್ತಾ ಇರೋ ಕಷ್ಟ ಎಲ್ಲ ನಾವು ತಪ್ಪಿಸ್ಬಿಟ್ಟಿದ್ದೀವಿ ಅನ್ನೋದನ್ನು ಒಂದು ತೋರಿಸ್ಕೊಳಕ್ಕೋಸ್ಕರ ಎಲ್ಲರೂ ಬಂದು ನೋಡ್ಕೊಂಡು ಹೋಗಲಿ ಅಂತ ಆ ಬೋನನ್ನು ಆ ಪಟ್ಟಣದ ಒಂದು ದಡದಲ್ಲಿ ಒಂದು ಆ ಊರಿನ ಒಂದು ಕೊನೆ ಭಾಗದಲ್ಲಿ ಅರಣ್ಯ ಪ್ರಾರಂಭವಾಗುವ ಭಾಗದಲ್ಲಿ ಆ ಬೋನನ್ನು ಇಟ್ಟಿದ್ರು. ಅಲ್ಲಿ ಆ ಹುಲಿ ಭಾರಿ ಚುರುಕು ಚಾಲಾಕ ಹುಲಿ, ಅದು ಆ ಬೋನಿನಲ್ಲಿ ಸ್ವತಂತ್ರವಾಗಿ ಅಲಿತಾ ಇದ್ದಂತಹದ್ದು. ಒಂದಿಷ್ಟಗ್ಲ ಬೋನ್ನಲ್ಲೇ ಇರಬೇಕು ಅಂತಂದರೆ ಅದಕ್ಕೆ ಆಗಲ್ಲ, ಅದಕ್ಕೆ ಅಸಹಾಯಕವಾಗಿ ಈ ಕಡೆಯಿಂದ ಆ ಕಡೆ ಆ ಕಡೆ ಹಿಂಗೆ ತಿರುಗಿದ್ರೆ ಹಂಗೆ ತಿರುಗಕ್ಕಾಗಲ್ಲ, ಹಂಗೆ ತಿರುಗಿದ್ರೆ ಹಿಂಗೆ ತಿರುಗಕ್ಕಾಗಲ್ಲ, ಅಷ್ಟು ಇಕ್ಕಟ್ಟಾಗಿತ್ತು. ಅದಕ್ಕೇನು ಮಾಡಿದ್ರು, ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅಂತಾನೆ ಅಲ್ಲೇ ಆ ಬೋನನ್ನು ಇಟ್ಬಿಟ್ರು. ಅದಕ್ಕೇನು ತಿನ್ನಕ್ಕೆ ಕುಡಿಯೋಕ್ಕೆ ಯಾವ ವ್ಯವಸ್ಥೆಯೂ ಮಾಡಿರಲಿಲ್ಲ. ಹೀಗಾಗ್ಬಿಟ್ಟು ಏನಾಯಿತು, ಆ ಹುಲಿಗೆ ಒಂದು ರೀತಿ ಶಕ್ತಿ ಎಲ್ಲ ಕಳ್ಕೊಂಡು ಒಂಥರ ಬಡಕಲಾಗೋ ಸ್ಥಿತಿಯಲ್ಲಿ, ಇವತ್ತೋ ನಾಳೆ ಸತ್ತೇ ಹೋಗ್ಬಿಡುತ್ತೋ ಏನೋ ಅಂತ ಅನ್ನೋ ಸ್ಥಿತಿಲಿತ್ತು. ಆಗಲೂ ಅದು ಏನು ಉಪಾಯ ಮಾಡ್ತಿತ್ತು ಅಂದರೆ, ನನಗೇನಾದರೂ ಸರಿ ಈ ಬೋನಿಂದ ನಾನು ತಪ್ಪಿಸ್ಕೊಂಡು ಹೋಗಲೇಬೇಕು ಅಂತ ಭಾಳ ಯೋಚನೆ ಮಾಡ್ತಾ ಇತ್ತದು. ಏನೋ ಅದೃಷ್ಟ ಅಂತ ಹೇಳಿದಂಗೆ ಮನೆ ಬಾಗಿಲಿಗೆ ಬಂದುಬಿಟ್ಟ ಹಾಗೆ ಅದೇ ಮಾರ್ಗದಲ್ಲಿ ಒಬ್ಬ ರೈತ ಬರ್ತಾ ಇದ್ದ, ಸೌದೆ ಕಡ್ಕೊಂಡು ತಗೊಂಡು ಬರ್ತಾ ಇದ್ದ. ಅವನು ಈ ಬೋನಿನಲ್ಲಿರತಕ್ಕಂತಹ ಹುಲಿಯನ್ನು ನೋಡಬೇಕು ಅಂತ ಸ್ವಲ್ಪ ನಿಂತ್ಕೊಂಡ, ಅಲ್ಲೇ ತಲೆ ಮೇಲೆ ಹೊರೆ ಹೊತ್ಕೊಂಡು ಸ್ವಲ್ಪ ನಿಂತ್ಕೊಂಡ. ಆಗ ಆ ಹುಲಿ ಅತ್ಯಂತ ದೈನ್ಯದಿಂದ ಪ್ರಾರ್ಥಿಸ್ತು, ಹೇ ದಯಾಳು ರೈತನೇ, ನನಗೆ ತುಂಬ ಹಸುವಾಗ್ಬಿಟ್ಟಿದೆ ಮತ್ತು ತುಂಬ ಬಾಯಾರಿಕೆ ಆಗ್ತಾ ಇದೆ, ನಾನು 3 ದಿವಸದಿಂದ ಏನು ತಿಂದಿಲ್ಲ ಕುಡ್ದಿಲ್ಲ, ನೀನು ನನ್ನ ಮೇಲೆ ದಯೆ ಇಟ್ಟರೆ 5 ನಿಮಿಷ ನನ್ನನ್ನು ಈ ಬೋನಿಂದ ನೀನು ಆಚೆ ಬಿಡು, ನಾ ಹೋಗಿ ಸ್ವಲ್ಪ ನೀರು ಕುಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಅಂತ ಕೇಳ್ತು. ಹುಲಿಯ ಮಾತನ್ನು ಕೇಳಿ ರೈತನಿಗೆ ನಂಬಿಕೆ ಬರಲಿಲ್ಲ, ಅದು ಹೇಳೋದು ಹೆಂಗೆ ನಂಬಕ್ಕೆ ಸಾಧ್ಯ. ಅವನು ಹೇಳ್ದ, ನೀನು ತುಂಬ ಕ್ರೂರಿ ಜಂತು, ನಿನಗೆ ನಿನ್ನ ಮೇಲೆ ನಾನು ದಯೆ ತೋರಿಸಿದ್ರೆ ನಿನಗೆ ತಪ್ಪಾಗುತ್ತೆ, ಯಾಕೆ ಅಂದರೆ ನಿನ್ನಲ್ಲಿ ದಯೆ ಸ್ವಭಾವ ಅನ್ನೋದು ಒಂಚೂರು ಇಲ್ಲ, ನೀನು ಕಾಡಿನ ಎಲ್ಲ ಪ್ರಾಣಿಗಳನ್ನು ನಿರ್ದಯೆಯಿಂದ ಕೊಂದಾಕ್ತೀಯ,
ಆದ್ದರಿಂದ ನೀನು ಹೀಗೆ ಇದರಲ್ಲೇ ಬಿಸಾಯಿ, ಇದೇ ನಿನಗೆ ಸರಿಯಾದ್ದು ಅಂತ ರೈತ ಹೇಳ್ದ. ಆದರೆ ಹುಲಿ ಬಿಡಲಿಲ್ಲ, ಮತ್ತೆ ಅವನನ್ನು ನಾನಾಪರಿಯಲ್ಲಿ ವಿಧ ವಿಧವಾಗಿ ಪ್ರಾರ್ಥಿಸ್ಕೊಳ್ಳೋಕ್ಕೆ ಶುರು ಮಾಡಿತು. ಅವನು ಹೇಳ್ದ, ನೋಡು, ನೀನು ಕೇವಲ ನಿನ್ನ ಬಾಯಾರಿಕೆಯನ್ನು ಮಾತ್ರ ಅಡಗಿಸ್ಕೋಬೇಕು ಅಂತ ಅನ್ಕೊಂತಿದೀಯಲ್ವಾ ಅಂತ ಹೇಳ್ದ. ಏನಾದರೂ ನೀನು ದಯೆ ಮಾಡಿ ನನ್ನನ್ನು ಈ ಬೋರ್ನಿಂದ ಆಚೆ ಬಿಟ್ಬಿಟ್ರೆ ಕೇವಲ ನೀರಷ್ಟೇ ನನಗೆ ಬೇಕಾಗಿರೋದು, 5 ನಿಮಿಷಗಳು ನಾನು ನೀರು ಕುಡ್ಕೊಂಡು ವಾಪಸ್ಸು ತಿರ್ಗ ನಾನು ಇಲ್ಲೇ ಬಂದೇ ಬಿಡ್ತೀನಿ ಅಂತ ತುಂಬ ನಂಬಿಕೆ ಬರುವ ಹಾಗೆ ಮತ್ತೆ ಮತ್ತೆ ಒತ್ತಾಯಿಸಿ ಇದೇ ವಿಷಯವನ್ನು ಮತ್ತೆ ಮತ್ತೆ ಅವನಿಗೆ ಬ್ರೈನ್ ವಾಶ್ ಮಾಡೋ ಥರ ಹೇಳ್ತಾನೇ ಇತ್ತು. ಈಗ ರೈತನಿಗೆ ಸ್ವಲ್ಪ ದಯೆನೂ ಬಂದ್ಬಿಡ್ತು ಅದ್ರ ಮೇಲೆ. ಅವನು ಯೋಚನೆ ಮಾಡಿದ, ಪಾಪ 4-5 ದಿವಸದಿಂದ ಅದು ಊಟ ಮಾಡಿಲ್ಲ, ನೀರು ಕುಡಿದಿಲ್ಲ, ಸಾಯಕ್ಕೆ ಮೊದಲು ಏನೋ ಒಂಚೂರು ನೀರು ಕುಡಿತೀನಿ ಅಂತ ಕೇಳ್ತಾ ಇದೆ, ಎಂಥವ್ರ ಬಾಯಿಗೂ ನೀರು ಹಾಕಬೇಕು ಅಂತಾರೆ, ಇದನ್ನು ಆಚೆ ಬಿಡೋದ್ರಿಂದ ನನಗೆ ನಷ್ಟ ಆಗುತ್ತೆ, ಹೋಗಲಿ ಹಸ್ಕೊಂಡಿರೋದಿರಲಿ, ಹೋಗಲಿ ಬಾಯಾರಿಕೆಯಿಂದ ಅದು ಗಂಟಲು ಒಣಗಿ ಸಾಯ್ಬಾರ್ದಲ್ವಾ, ಆದ್ದರಿಂದ ಅದಕ್ಕೆ ಒಂಚೂರು ನೀರು ಕುಡ್ಕೊಂಡು ಬರೋದಕ್ಕೆ ನಾನು ಒಂಚೂರು ಸಹಾಯ ಮಾಡೋಣ, ಅದಕ್ಕೆಲ್ಲಿದೆ ಈಗಾಗಲೇ 5-6 ದಿವಸದಿಂದ ಉಪವಾಸ ಇರೋದ್ರಿಂದ ಅದಕ್ಕೆ ಬೇಟೆ ಗೀಟೆ ಆಡೋಕ್ಕೆ ಹೆಂಗಿದ್ರೂ ಶಕ್ತಿ ಇಲ್ಲ, ನನ್ನನ್ನು ಏನು ಮಾಡಲಾರ್ದು, ಪಾಪ 4 ಹೆಜ್ಜೆ ಇಟ್ಕೊಂಡು ದೂರ ಆಡ್ಕೊಂಡು ಹೋಗಿ ಒಂಚೂರು ನೀರು ಕುಡ್ಕೊಂಬರುತ್ತೆ, ಕುಡ್ಕೊಂಬರಲಿ, ಸಾಯಕ್ಕೆ ಮೊದಲು ಬಾಯಾರಿಕೆನಾದ್ರೂ ಅಡಗಲಿ ಅದಕ್ಕೆ ಅಂತ ಅವನೇನು ಮಾಡ್ಬಿಟ್ಟ, ಬೋನಿನ ಬಾಗಿಲನ್ನು ಆ ಪಂಜರದ ಬಾಗಿಲನ್ನು ತೆಗೆದೇ ಬಿಟ್ಟ. ಹುಲಿ ಹೊರಗಡೆ ಬಂತು. ಮೊದಲೇನು ಕೇಳ್ತು, ಗಂಟ್ಲು ಒಣಗೋಗ್ತಿದೆ, ಒಂದು ತೊಟ್ಟು ನೀರು ಕುಡ್ಕೊಂಬ, 5 ನಿಮಿಷದಲ್ಲಿ ವಾಪಸ್ ಬರ್ತೀನಿ ಅಂತ. ಬೋನಿಂದ ಹೊರಗಡೆ ಬಂದ ತಕ್ಷಣ ನೀರು ಕುಡಿಯೋ ವಿಷಯ ಇರಲಿ, ಅದು ಗರ್ಜನೆ ಮಾಡಿ ರೈತನ ಹತ್ರ ಹೇಳ್ತು, ನಂಗೆ ವಿಪರೀತ ಹಸಿವಾಗಿದೆ, ನಾನು ಮೊದಲು ನಿನ್ನನ್ನು ತಿಂತೀನಿ, ನನ್ನ ಹಸಿವೆಯನ್ನು ನಾನು ಹೋಗಲಾಡಿಸ್ಕೊಳ್ತೀನಿ, ಆಮೇಲೆ ನಾನು ನೀರು ಕುಡಿತೀನಿ ಅಂತ ಹೇಳ್ತು. ಇದರ ಮಾತನ್ನು ಕೇಳಿ ರೈತನಿಗೆ ತನ್ನ ಮೂರ್ಖತೆ ಬಗ್ಗೆ ತಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ತುಂಬ ಪಶ್ಚಾತ್ತಾಪ ಪಟ್ಕೊಂಡ. ಆದರೂ ಧೈರ್ಯ ಮಾಡಿಕೊಂಡು ಹೇಳಿದ ಅವನು, ಏಯ್ ನೀಚ ಪ್ರಾಣಿ, ನೀನೆಂಥ ಅನ್ಯಾಯ ಮಾಡ್ತಿದ್ದೀಯ ನೀನು, ಹುಲಿ ನಿನ್ನ ಮಾತನ್ನು ನಾನು ಮೊದಲು ಬಾಗಿಲು ತೆಗೆಯಲ್ಲ ಅಂತ ನಿನ್ನ ಮಾತನ್ನು ಕೇಳೋ ಅಂಥವನಾಗಿರಲಿಲ್ಲ, ಆದರೆ ನೀನು ಮತ್ತೆ ಮತ್ತೆ ನೀನು ಕೇಳಿದ್ರಿಂದ ನಾನು ತೆಗೆದೆ ಎಂದಾಗ ಏನಾರ ನೀ ಹೇಳ್ಕೊ ಅಂತ ಹುಲಿ ಈ ರೈತನ ಯಾವ ಮಾತನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ, ಅದು ಮತ್ತೆ ಮತ್ತೆ ಅವನ ಮೇಲೆ ಆಕ್ರಮಣ ಮಾಡೋಕ್ಕೆ ಗರ್ಜಿಸೋದಕ್ಕೆ ಶುರು ಮಾಡಿತು. ಆಗ ರೈತ ಹೇಳ್ದ, ಏನಪ್ಪ ನನ್ನ ಹಣೆ ಬರ ಸರಿ ಇಲ್ಲ, ದುರ್ಭಾಗ್ಯವಶದಿಂದಾಗಿ ನಾನು ನಿನಗೆ ಉಪಕಾರ ಮಾಡಿಬಿಟ್ಟು ಈಗ ಅದಕ್ಕೆ ಬದಲಾಗಿ ನನ್ನನ್ನೇ ನಾನು ನಿನಗೆ ಆಹಾರವಾಗಿ ನನ್ನ ಸಾವನ್ನು ನಾನೇ ತಂದುಕೊಂಡಂಗೆ ಆಗೋಗ್ಬಿಡ್ತು, ಆದರೆ ಒಂದು ನಿಮಿಷ ಇರು, ಸ್ವಲ್ಪ ಯೋಚನೆ ಮಾಡಿ ನೋಡು, ನೀನು ಮಾಡ್ತಾ ಇರೋ ಈ ವ್ಯವಹಾರ ಸರಿನಾ ಇಲ್ವಾ ಅಂತ ಒಂಚೂರು ಯೋಚನೆ ಮಾಡು. ಒಂದು ಕೆಲಸ ಮಾಡೋಣ, ನಾವು ಬೇರೆ ಯಾರನ್ನಾದ್ರೂ ನ್ಯಾಯ ಕೇಳೋಣ. ಇವಾಗ ನೀನು ಮಾಡ್ತಾ ಇರೋದೇ ಸರಿ, ನೀನು ಮಾಡಿದ್ದಕ್ಕೆ ಸರಿನಾ ಇಲ್ವಾ ಅಂತ ಕೇಳೋಣ. ಅವರೇನಾದರೂ ನೀನು ಮಾಡಿದ್ದೇ ಸರಿ ಅಂತ ಅಂದ್ಬಿಟ್ರೆ ತಕ್ಷಣವೇ ನೀನು ನನ್ನನ್ನು ತಿನ್ಬಿಡುವಂತೆ, ನಾನೆಲ್ಲೂ ತಪ್ಪಿಸ್ಕೊಂಡು ಹೋಗೋದಿಲ್ಲ ಅಂತ ಹುಲಿಗೆ ಈ ರೈತ ಆಶ್ವಾಸನೆಯನ್ನು ಕೊಟ್ಟ. ಹುಲಿನೂ ಯೋಚನೆ ಮಾಡಿತು, ಹೆಂಗಿದ್ರು ತಪ್ಪೇ ಹೋಗ್ತಾನೆ, ನನ್ನ ಕಣ್ಣಿಂದ ತಪ್ಪಿಸ್ಕೊಂಡು ಎಲ್ಲಿ ದೂರ ಇವನು ಹೋಗ್ತಾನೆ, ಆಯ್ತಪ್ಪ ಯಾರನ್ನಾರು ಕೇಳ್ಬಿಡೋಣ, ನಾವೂ ನ್ಯಾಯ ತೀರ್ಮಾನ ಮಾಡಿಕೊಳ್ಳೋಣ, ನಾನೇನು ಕಳ್ಕೊಳ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು, ಅಷ್ಟರಲ್ಲಿ ಏನೋ ಅದೃಷ್ಟ ಅನ್ನೋ ಥರ ಭಾಗ್ಯವಶವಾಗಿ ಅಲ್ಲಿ ಒಂದು ನರಿ ಕಾಣಿಸ್ತು. ರೈತ ತನ್ನ ಎಲ್ಲ ದುಃಖವನ್ನು ಅದು ಏನು ಕೇಳ್ತು, ತಾನು ಯಾತಕ್ಕೆ ಬಾಗಿಲು ತೆಗೆದೆ ಅನ್ನೋದನ್ನೆಲ್ಲ ಆ ನರಿ ಹತ್ರ ಹೇಳ್ಕೊಂಡ. ಆಗ ನರಿ ಹುಲಿಯನ್ನು ಹುಲಿಗೆ ಸರಿಯಾಗಿ ತಾನು ಪಾಠವನ್ನು ಕಲಿಸಬೇಕು, ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತು ನರಿ ಮನದಲ್ಲಿ. ಅದು ಏನು ಗೊತ್ತಿಲ್ಲದೆ ಇರೋ ಹಾಗೆ ಇಬ್ಬರ ಮಾತುಗಳನ್ನು ಇದು ಹೇಳೋದನ್ನು ಕೇಳ್ತು ಅದು ಹೇಳೋದನ್ನು ಕೇಳಿ ತಾನು ತೀರ್ಪನ್ನು ಕೊಡೋದಕ್ಕೆ ನಾನು ಆಯ್ತಪ್ಪ ನಿಮ್ಮಿಬ್ಬರಿಗೆ ತೀರ್ಮಾನ ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಅದು ರೈತನ ಹತ್ರ ಹೇಳಿತು, ನರಿ ನಾನು ನಿನ್ನ ಮಾತನ್ನು ಮೇಲೆ ನನಗೆ ನಂಬಿಕೆ ಇಲ್ಲ, ನೀನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನನಗೆ ಅನ್ನಿಸ್ತಾ ಇದೆ, ಇಷ್ಟು ದೊಡ್ಡ ಹುಲಿ
ಇಷ್ಟು ಸಣ್ಣ ಪಂಜರದಲ್ಲಿ ಇತ್ತು ಅಂತ ಹೇಳ್ತೀಯಲ್ಲ, ನೀನು ಹೇಳ್ತಿರೋ ಸುಳ್ಳಲ್ವಾ ಅಂತ ಮೊಟ್ಟ ಮೊದಲನೇದಾಗಿ ರೈತನನ್ನು ನರಿ ಕೇಳ್ತು. ಆಗ ಹುಲಿ ಹೇಳಿತು, ಇಲ್ಲ ಇಲ್ಲ, ರೈತ ಹೇಳ್ತಿರೋ ಮಾತು ನಿಜ ಅಂತ ಹೇಳ್ತದು. ಆಗ ನರಿ ಹೇಳಿತು, ನನಗೇನೋ ನಂಬಿಕೆ ಇಲ್ಲಪ್ಪ ಅಂದ ತಕ್ಷಣ ಹುಲಿಗೆ ಕೋಪ ಬಂದ್ಬಿಡ್ತು. ಅದು ನರಿ ಹತ್ರ ಹೇಳ್ತು, ನೋಡು ನಾನು ಈ ಬೋನ್ ಒಳಗಡೆ ಹೋಗಿ ಹೇಳ್ತೀನಿ ನಾನು ಹೆಂಗಿದ್ದೆ ಅನ್ನತಕ್ಕಂಥದ್ದು ನಿಂಗೆ ತೋರಿಸ್ತೀನಿ, ಆವಾಗ ನಿನಗೆ ನನ್ನ ಮೇಲೆ ನಂಬಿಕೆ ಬರುತ್ತೆ, ಹೆಂಗಿದ್ದೆ ನೋಡು ಅಂತ ಹೇಳಿಬಿಟ್ಟು ಅದು ಬೋನ್ ಒಳಗಡೆಗೆ ಹೋಗಿ ಸೇರಿಕೊಂತು ಹುಲಿ. ಆಗ ನರಿ, ಓ ಸರಿಯಾದ ವಿಷಯ ಅಂತ ತಕ್ಷಣವೇ ಆ ಹುಲಿಯ ಬೋನನ್ನು ಬಾಗಿಲನ್ನು ಹಾಕ್ಬಿಟ್ಟು ತನ್ನ ಜಾಗಕ್ಕೆ ಬಂದು ಕೂತ್ಕೊಂತು. ಆಗ ನರಿ ತಕ್ಷಣ ಬಾಗಿಲು ಹಾಕ್ಬಿಟ್ಟಿದ್ದರಿಂದ ಹುಲಿಗೆ ಹೊರಗಡೆಗೆ ಬರೋದಕ್ಕೆ ಆಗಲಿಲ್ಲ. ಆ ನರಿ ರೈತನಿಗೆ ಹೇಳಿತು, ಹೇ ಮೂರ್ಖ, ನಿನ್ನ ಪಾಡಿ ನಿನ್ನ ರಸ್ತೆನಲ್ಲಿ ಹೋಗು ನೀನು, ಇಂತಹ ಅನ್ಯಾಯಿಗಳಿಗೆ ಇಂಥವ್ರು ಏನಿದ್ರು ಈ ಹುಲಿ ಹಸಿವಿನಿಂದಲೇ ಕಂಗೆಟ್ಟು ಸಾಯ್ಬೇಕು ಅಂತ ಹೇಳ್ತು. ಈ ಕತೆ ನಮಗೇನು ಗೊತ್ತಾಗುತ್ತೆ ಅಂದರೆ, ಅಪಕಾರಿಗಳು ಪಾರಾಗತಕ್ಕಂಥದ್ದು ಕಷ್ಟ. ಇದು ತಾನೇ ಹೊರಗಡೆ ತಪ್ಪಿಸ್ಕೊಂಬರಕ್ಕೆ ಪ್ಲ್ಯಾನ್ ಮಾಡ್ತು, ಈಗ ತಾನೇ ಹೇಗಿದ್ದೆ ಅಂತ ತೋರ್ಸಕ್ಕೆ ಹೋಗಿ ಅವಿವೇಕದಿಂದ ಅವಸರವನ್ನು ಪಟ್ಟು ಹೋಗಿ ತೋರಿಸ್ತು, ಅದರಿಂದ ಮತ್ತೆ ಅದೇ ಬೋನಿನಲ್ಲಿ ಬಂಧಿತವಾಗಿ ಉಳ್ಕೊಳ್ಬೇಕಾಯಿತು. ಉಪಕಾರ ಮಾಡಿ ಕೇಳಿದ್ರೆ ಉಪಕಾರಕ್ಕೆ ಅಪಕಾರ ಮಾಡ್ತೀನಿ ಅಂತಂದರೆ, ಈ ತರಹದ ದುರ್ಬುದ್ಧಿ ಇರತಕ್ಕಂಥವರಿಗೆ ಒಬ್ರಿಗಿಂತಲೂ ಒಬ್ಬರು ಬುದ್ಧಿವಂತರು ಇರ್ತಾರೆ, ಅವರು ಇವರಿಗೆ ಬುದ್ಧಿ ಕಲಿಸ್ತಾರೆ ಅನ್ನತಕ್ಕಂಥದ್ದನ್ನು ನಮ್ಮ ಈ ಕಥೆಯ ನೀತಿಯಿಂದ ಅರಿತುಕೊಂಡ್ವಿ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್. ನಮಸ್ಕಾರ, ಪುನಃ ಭೇಟಿಯಾಗೋಣ.